ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನ ಮುದ್ರಾಯ ಯೋಗಿನೇ ನಾಥಾಯ ರುಗ್ಮಿಣೀಶಾಯ ನಮೋ ವೇದಾಂತ ವೇದಿನೆ ಮನುಷ್ಯನ ಜೀವನಕ್ಕೆ ಬೇಕಾದ ಆಧ್ಯಾತ್ಮಿಕ ಬೆಳಕನ್ನು ತುಂಬುವ ಅದ್ಭುತವಾದ ಗ್ರಂಥ ಭಗವದ್ಗೀತೆ ಭಗವದ್ಗೀತೆಯ ಸ್ಫೂರ್ತಿಯನ್ನು ಪಡೆದು ನಮ್ಮ ಜೀವನದ ದೋಷಗಳನ್ನು ಸರಿಪಡಿಸಿಕೊಂಡು ಉತ್ತಮ ಮಾರ್ಗದಲ್ಲಿ ನಡೆದು ಭಗವಂತನನ್ನು ಸೇರುವುದೇ ಜೀವನದ ಗುರಿ ಇದು ಭಗವದ್ಗೀತೆ ನಮಗೆ ತಿಳಿಸಿಕೊಡುವ ವಿಷಯ ಅಂತಹ ಭಗವದ್ಗೀತೆಯ ಸಂದೇಶವನ್ನು ಸಮಾಜದ ಎಲ್ಲ ಸಜ್ಜನರಿಗೆ ತಲುಪಿಸುವ ಸಲುವಾಗಿ ವೆಂಕಟೇಶ್ವರ ಭಕ್ತಿ ಚಾನಲ್ ವತಿಯಿಂದ ಭಗವದ್ಗೀತಾ ಪ್ರವಚನ ಮತ್ತು ಪಾರಾಯಣದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ಸಜ್ಜನರು ಕೂಡ ತಾವು ಇರುವಲ್ಲಿಯೇ ಭಗವದ್ಗೀತೆಯ ಪಾರಾಯಣವನ್ನು ಮಾಡೋದು ಪಾರಾಯಣವನ್ನು ಶ್ರವಣ ಮಾಡೋದು ಹಾಗೆ ಭಗವದ್ಗೀತೆಯ ಪ್ರವಚನವನ್ನು ಕೇಳಿ ಆ ಗೀತೆಯ ಅರ್ಥಾನುಸಂಧಾನವನ್ನು ಮಾಡಿಕೊಳ್ಳೋದು ಇದರಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಭಗವದ್ಗೀತೆಯ ಹದಿನೈದನೆಯ ಅಧ್ಯಾಯದ ನಿರೂಪಣೆಯನ್ನು ಅದರ ಅರ್ಥಾನುಸಂಧಾನವನ್ನು ನಿಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ ಜಗತ್ತಿನಲ್ಲಿ ಕಾಣುವ ಬೆಳಕುಗಳು ಅನೇಕ ಇದೆ ಜಗತ್ತನ್ನು ಸೂರ್ಯ ಬೆಳಗಿಸ್ತಾನೆ ಚಂದ್ರ ಬೆಳಗಿಸ್ತಾನೆ ಅವರಿಬ್ಬರೂ ಇಲ್ಲದೇ ಇದ್ದಾಗ ಅಗ್ನಿ ಜಗತ್ತನ್ನು ಬೆಳಗಿಸುತ್ತೆ ಅಂತೆಲ್ಲ ನಾವು ಭಾವಿಸಿದ್ದೇವೆ ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ ಜಗತ್ತನ್ನು ಬೆಳಗಿಸುವ ಸೂರ್ಯ ಜಗತ್ತನ್ನು ಬೆಳಗಿಸುವ ಚಂದ್ರ ಜಗತ್ತನ್ನು ಬೆಳಗಿಸುವ ಅಗ್ನಿ ಯಾವುದೂ ಕೂಡ ನನ್ನನ್ನು ಬೆಳಗಿಸಲಿಕ್ಕೆ ಸಮರ್ಥವಲ್ಲ ನಾನು ಬೆಳಕು ಕೊಟ್ಟು ಸೂರ್ಯ ಚಂದ್ರ ಅಗ್ನಿಗಳಿಗೆ ಬೆಳಕು ಕೊಟ್ಟು ಜಗತ್ತನ್ನು ಬೆಳಗಿಸ್ತಾ ಇದ್ದೇನೆ ಅಂತಹ ದೊಡ್ಡ ಬೆಳಕಿನ ಪುಂಜ ಕೃಷ್ಣ ಅನ್ನುವುದನ್ನು ಈ ಶ್ಲೋಕದಲ್ಲಿ ಈ ಒಂದು ಹದಿನೈದನೆಯ ಅಧ್ಯಾಯದಲ್ಲಿ ವಿವರಿಸಿಕೊಡ್ತಾನೆ ಅಂತಹ ಹದಿನೈದನೇ ಅಧ್ಯಾಯದ ಅರ್ಥಾನುಸಂಧಾನದ ಮೂಲಕ ಅಧ್ಯಾತ್ಮದ ಬೆಳಕನ್ನು ನಮ್ಮಲ್ಲಿ ತುಂಬಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಪ್ರವಚನವನ್ನು ನಾವು ಆರಂಭಿಸ್ತೇವೆ ಅನಂತರ ನಮ್ಮ ಗುರುಗಳು ಪಾರಾಯಣವನ್ನು ಹೇಳಿಕೊಡ್ತಾರೆ ಎಲ್ಲ ಸಜ್ಜನರು ಕೂಡ ಪಾರಾಯಣವನ್ನು ಶ್ರದ್ಧಾಭಕ್ತಿಯಿಂದ ನಡೆಸಿ ಕೃತಾರ್ಥರಾಗಬೇಕು ಹೇಳಿ ಪ್ರಾರ್ಥನೆ ಗುರು ಪ್ರಾರ್ಥನೆಯನ್ನು ಮಾಡೋಣ ಸಮಾಶ್ರಯೀದ್ ಗುರುಂ ಭಕ್ ಮಹಾವಿಶ್ವಾಸಪೂರ್ವಕಂ

ನಿಲಯ ನಮ್ಮ ಮನಸ್ಸಿನ ಅಭೀಷ್ಟಗಳನ್ನು ನೆರವೇರಿಸುವಂಥ ಭಗವಂತನ ಮುಂದೆ ಪ್ರಾರ್ಥನಾರೂಪವಾದ ಒಂದು ಸಂಕಲ್ಪವನ್ನು ಸಲ್ಲಿಸೋಣ ಎಲ್ಲರೂ ಒಟ್ಟಾಗಿ ಮನೆಯಲ್ಲಿ ಕುಳಿತ ವ್ಯಕ್ತಿಗಳು ಈ ಸಂಕಲ್ಪವನ್ನು ಮಾಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ ಶ್ರೀಮದಾದಿವರಾಹೇತ್ರ ವಿರ ಶ್ರೀ ಪದ್ಮಾವತಿ ಜಾನೇ भगवत हाँ। हा। श्री वेकेशरस्वाबल जगद्गु श्री, जगद श्री गोपाल गो अस्माकं अस्क

प्यर्थम. सर्वासाम संपदाम सर्वासाम संपदाम प्राप्त्यर्थम प्राप्त्यर्थम विद्यार्थिनाम विद्यार्थिनाम बुद्धिशक्ति वृद्धि द्वारा बुद्धिशक्ति वृद्धि द्वारा परीक्षासु परीक्षासु उत्तीर्णता सिद्ध्यर्थम उत्तीर्णता

श्री गोपाल कृष्ण प्रीत्यर्थम श्री गोपाल कृष्ण प्रीत्यर्थम श्रीमद् भगवद्गीतायाः श्रीमद् भगवद्गीतायाः पञ्चदश अध्यायः पञ्चदश अध्यायः अन्तर्गतः श्लोक पारायणं श्लोक पारायणं तथा तथा भगवद्गीता, गीता भगवद गीता प्रवचन श्रवणंच प्रवचन श्रवणंच करिष्यामहे करिष्यामहे श्री कृष्ण देवरंना प्रार्थना मारताय दीवी कृष्णाय वासुदेवाय कृष्णाय वासुदेवाय हरये परमात्मने

ೇ ನಿಶಂ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಸಕ್ತರಾಗಿದ್ದೇವೆ ಒಂದೊಂದು ಶ್ಲೋಕದ ಸಂಕ್ಷೇಪವಾದ ವ್ಯಾಖ್ಯಾನವನ್ನು ನಮ್ಮ ಮನಸ್ಸಿನ ಒಳಗಡೆ ತುಂಬಿಕೊಳ್ತಾ ಇದ್ದೇವೆ ಜ್ಞಾನವನ್ನು ಪಡೀಬೇಕು ಅಂತಲೇ ಇಲ್ಲೆಲ್ಲ ಕಡೆಯಲ್ಲೂ ತಿಳಿಸ್ತಾ ಇರೋದು ಆದ್ದರಿಂದ ಅಂತಹ ಜ್ಞಾನ ಸಂಪಾದನೆಯ ಮಾರ್ಗದಲ್ಲಿ ನಾವಿದ್ದೇವೀಗ ಹದಿನೈದನೇ ಅಧ್ಯಾಯದಲ್ಲಿ ನಾಲ್ಕನೆಯ ಶ್ಲೋಕ ಅದರ ವ್ಯಾಖ್ಯಾನವನ್ನು ನಾವೀಗ ಇದ್ದೇವೆ ತತಃ ಪರಂ ತತ್ಪರಿಮಾರ್ಗಿತವ್ಯಂ ಯಸ್ಗತ ನಿವರ್ತ ಭೂಯ ತಮೇವ ಪುರುಷಂ ಪ್ರಪದ್ಯೆ ಯತ ಪ್ರವೃತ್ತಿ ಪ್ರಸೃತ ಪುರಾಣಿ ಅಂತ ತರಂ ಅಂದರೆ ಇಲ್ಲಿ ತನಕ ಜಗದ್ವೃಕ್ಷದ ಬಗ್ಗೆ ಎಲ್ಲ ಹೇಳಿದ್ವಿ ಅದರ ಬೇರುಗಳು ಯಾವುದು ಬೀಜ ಯಾವುದು ಹೇಳಿದ್ವಿ ಲಕ್ಷ್ಮೀದೇವಿಯ ಬಗ್ಗೆ ಹೇಳಿದ್ವಿ ಅನಂತರದಲ್ಲಿ ಮಹತ್ತತ್ವ ಅಹಂಕಾರ ತತ್ವಗಳು ಪಂಚಭೂತಗಳು ಇದರದೆಲ್ಲವನ್ನು ಹೇಳಾಯಿತು ಇದು ವೃಕ್ಷದ ಯಾವ್ಯಾವ ಸ್ಥಾನದಲ್ಲಿದೆ ಅನ್ನೋದನ್ನು ದೃಷ್ಟಾಂತ ಕೊಟ್ಟಿಯೂ ಹೇಳಾಯಿತು ಹಾಗಾಗಿ ನಾವು ಇಡೀ ಜಗದ್ವೃಕ್ಷದ ಛೇದ ಅಂದರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಆ ವೃಕ್ಷವನ್ನು ಛೇದನೆ ಮಾಡೋದು ಅಂದರೆ ವಿಮರ್ಶೆ ಮಾಡೋದು ಅಂತರ್ಥ ಅಂದರೆ ನಾವು ತುಂಬ ಶ್ರೀನಿವಾಸ ದೇವರು ಬೆಟ್ಟದ ಮೇಲಿದ್ದಾರೆ ಬೆಟ್ಟದ ಮೇಲಿರುವ ಶ್ರೀನಿವಾಸ ದೇವರನ್ನ ಒಮ್ಮೆಲೆ ಹಾರ್ಕೊಂಡು ಹೋಗೋಕ್ಕಾಗಲ್ಲ ಒಂದೊಂದೇ ಮೆಟ್ಟಲನ್ನು ಹತ್ಕೊಂಡು ಹತ್ಕೊಂಡು ಅಕ್ಕಪಕ್ಕದಲ್ಲಿರುವ ಎಲ್ಲವನ್ನ ತಿಳ್ಕೊಳ್ತಾ ತಿಳ್ಕೊಳ್ತಾ ಹೋಗಿ ಕಡೆಗೆ ಭಗವಂತನಾದ ಶ್ರೀನಿವಾಸನ ದರ್ಶನವನ್ನು ಮಾಡಿ ಅವನ ಬಗ್ಗೆ ವಿಚಾರವನ್ನು ಮಾಡ್ಬೋದು ಹಾಗಾದರೆ ಕೆಳಗೆ ಭಗವಂತನಿಗಿಂತ ಅತ್ಯಂತ ಕೆಳಭಾಗದಲ್ಲಿರುವ ಅಲ್ಲಿ ಯಾವ ರೀತಿಯಲ್ಲಿ ಮಾರ್ಗ ಇದೆ ಎಲ್ಲಿ ಹೋಗಬೇಕು ಏನು ಟಿಕೆಟ್ ತೊಗೊಳ್ಬೇಕು ಹೇಗೆ ಸಾಗಬೇಕು ಏನು ನಮ್ಮ ಜೊತೆ ಇರಬೇಕು ಇರಲ್ಲ ಇತ್ಯಾದಿ ಮಾರ್ಗದಲ್ಲಿ ಹೊರಡಬೇಕಾದರೆ ಎಲ್ಲವನ್ನು ತಿಳ್ಕೊಳ್ಬೇಕಾಗತ್ತೆ ಹಾಗೆಯೇ ಈ ಪ್ರಕೃತಿ ಅನ್ನೋ ಏನು ತತ್ವ ಇದೆ ಈ ಬ್ರಹ್ಮಾಂಡ ಅನ್ನೋ ತತ್ವ ಏನಿದೆ ಸಂಸಾರ ಬ್ರಹ್ಮಾಂಡ ಅಂದ್ವಿ ಇದರಲ್ಲಿರುವ ಪ್ರಕೃತಿ ರೂಪವಾದ ತತ್ವವನ್ನು ಸರಿಯಾಗಿ ತಿಳ್ಕೊಳ್ಳೋದು ಇದರ ಒಳಗಡೆ ಜೀವರಾಶಿಗಳಿದ್ದಾರೆ ದೇವತೆಗಳಿದ್ದಾರೆ ಪ್ರಾಣಿ ಪಕ್ಷಿ ಪ ಪ್ರಪಂಚವಿದೆ ಇದೆಲ್ಲದರ ಬಗ್ಗೆ ಅರಿವನ್ನು ಸ್ವಲ್ಪ 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 ಪಡ್ಕೊಳ್ತಾ ಪಡ್ಕೊಳ್ತಾ ತತಃಪರಂ ಈ ಬ್ರಹ್ಮಾಂಡ ತತ್ವದ ಒಂದು ವಿಶೇಷವಾದ ಜ್ಞಾನವನ್ನು ಪಡೆದುಕೊಂಡ ನಂತರದಲ್ಲಿ ತಪ್ಪರಂ ತತ್ ಪರಿಮಾರ್ಗಿತವ್ಯಂ ಅದನ್ನು ಹುಡುಕಬೇಕು ನೀವು ಅಂತಾರೆ ಅದನ್ನು ಅಂದರೆ ಯಾವುದನ್ನು ಅಂದರೆ ಊರ್ಧ್ವಮೂಲಂ ಅಂತ ಆರಂಭದಲ್ಲಿ ಊರ್ಧ್ವ ಶಬ್ದದಿಂದ ಹೇಳಿದ್ದೆ ವಿಷ್ಣುವನ್ನು ಊರ್ಧ್ವೋ ವಿಷ್ಣು ಅಂದಿದರು ಆ ಊರ್ಧ್ವ ಶಬ್ದೋಕ್ತನಾಗಿರತಕ್ಕಂಥ ವಿಷ್ಣುವನ್ನೇ ತತ್ ಅಂದರೆ ವಿಷ್ಣು ಅಂತ ಅರ್ಥ ತತ್ ಇಡೀ ಬ್ರಹ್ಮಾಂಡ ಇಡೀ ಸಂಸಾರ ಅನ್ನೋದನ್ನು ಎಲ್ಲ ಸರಿಯಾಗಿ ತಿಳ್ಕೊಂಡ್ವಿ ಇದರ ಅಸಾರತೆಯನ್ನು ತಿಳ್ಕೊಳ್ಬೇಕು ಇಲ್ಲಿ ನಿತ್ಯಾನಿತ್ಯ ವಸ್ತುಗಳ ವಿವೇಕವನ್ನು ತಂದುಕೊಳ್ಬೇಕು ಅಸಂಗಶಸ್ತ್ರೇಣ ದೃಢೇನ ಚಿತ್ವ ಅಂದರು ವೈರಾಗ್ಯ ಸಹಿತವಾಗಿರತಕ್ಕಂಥ ಜ್ಞಾನದಿಂದ ಇಡೀ ಜಗತ್ತಿನ ವೃಕ್ಷದ ವಿಮರ್ಶನೆಯನ್ನು ಮಾಡಬೇಕು ಮಾಡಿದ ನಂತರದಲ್ಲಿ ತತ್ಪರಿಮಾರ್ಗಿತವ್ಯಂ ಅತ್ಯಂತ ಉಚ್ಚಮಟ್ಟದಲ್ಲಿರತಕ್ಕಂಥ ಊರ್ಧ್ವ ಅಂತ ಕರೆಸ್ಕೊಂಡಂಥ ವಿಷ್ಣು ಇದ್ದಾನಲ್ಲ ಅವನನ್ನು ಹುಡುಕಬೇಕು ಹುಡುಕೋದೆಂಗಪ್ಪ ಆ ಕಡೆ ಈ ಕಡೆ ಬಸ್ಸು ಕಾರು ಹೋಗಲಿ ಹೀಗೆಲ್ಲ ಹುಡುಕಕ್ಕಾಗತ್ತ ಅಂದರೆ ಈಗೆಲ್ಲ ಹುಡುಕೋದಲ್ಲ ಆತ್ಮವಾರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿದಿಧ್ಯಾಸಿತವ್ಯಹ ಅಂತ ವೇದ ಹೇಳ್ತಾ ಇದೆ ಆತ್ಮವಾರೇ ದ್ರಷ್ಟವ್ಯ ಆ ಭಗವಂತನ ಅಪರೋಕ್ಷ ಜ್ಞಾನವನ್ನು ತಂದುಕೊಳ್ಬೇಕು ತತ್ಪರಿಮಾರ್ಗಿತವ್ಯಂ ಆ ಭಗವಂತನ ಬಗ್ಗೆ ಸರಿಯಾದ ಜ್ಞಾನವನ್ನು ನೀವು ಪಡ್ಕೊಳ್ಬೇಕು ಪಡ್ಕೊಳ್ಳೋದಕ್ಕೆ ಯಾವುದು ಅಂದರೆ ಶೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯಹ ಅಂತ ವೇದ ಹೇಳ್ತು ಶ್ರವಣಾದಿಗಳನ್ನು ಮಾಡಬೇಕು ಅಗ್ನಸ್ಯ ಶ್ರವಣಂ ಶ್ರೇಷ್ಠ ಅಯುಕ್ತೇರ್ಮನಂ ತಥಾ ಧ್ಯಾನಂ ನಿಶ್ಚಿತ ತತ್ವಸ ಅಂದರು ಅದೇ ನಿಧಿಧ್ಯಾಸಿತವ್ಯಹ ಅಂದರೆ ನಿಧಿಧ್ಯಾಸನ ಅಂದರೆ ಧ್ಯಾನ ಮತ್ತು ಶಾಸ್ತ್ರಾದಿಗಳ ಅವಲೋಕನ ಅಧ್ಯಯನ ಅಧ್ಯಾಪನಾದಿಗಳು ಇದನ್ನೇ ನಾವು ನಿಧಿಧ್ಯಾಸನ ಅಂತ ಕರಿತೀವಿ ಉಪಾಸನ ಅಂತ ಕರಿತೀವಿ ಸಾ ಉಪಾಸನಾ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಏಕ ಅಪರ ಧ್ಯಾನ ರೂಪಾಪರಾಚಿವ ತದಂಗಂ ಧಾರಣಾಧಿಕಂ ಅಂತ ಅದನ್ನೆಲ್ಲ ತಿಳಿಸ್ತಾರೆ ಆದ್ದರಿಂದ ನಾವು ತತ್ಪರಿಮಾರ್ಗತವ್ಯಮಂದರೆ ಆ ವಿಷ್ಣುವನ್ನು ಊರ್ಧ್ ವಿಷ್ಣುವನ್ನು ಸರಿಯಾಗಿ ತಿಳ್ಕೊಳ್ಬೇಕು ತಿಳ್ಕೊಳ್ಳೋದು ಹೇಗಪ್ಪ ಸುಮ್ಮನೆ ಕೂತಿದರೆ ಅರ್ಥ ಆಗ್ಬಿಡತ್ವೇ ಖಂಡಿತವಾಗಲೂ ಅರ್ಥವಾಗಲ್ಲ ಅದಕ್ಕೋಸ್ಕರ ಶಾಸ್ತ್ರಗಳ ನಿರಂತರವಾದ ಶ್ರವಣ ಮಾಡಬೇಕು ಶ್ರವಣಾನಂತರದಲ್ಲಿ ಮನನ ಮಾಡಬೇಕು ಮನನಾನಂತರದಲ್ಲಿ ನಿಧಿಧ್ಯಾಸನವನ್ನು ಧ್ಯಾನವನ್ನು ಮಾಡಬೇಕು ಶಾಸ್ತ್ರಾಭ್ಯಾಸಾದಿಗಳನ್ನು ಅಧ್ಯಯನ ಇತ್ಯಾದಿಗಳನ್ನು ಮತ್ತಷ್ಟು ಮಾಡಬೇಕಾಗತ್ತವಾಗ ಆದ್ದರಿಂದ ಹೀಗೆ ಮಾಡಿದರೆ ಆಗ ವಿಷ್ಣುವಿನ ಯಥಾರ್ಥವಾದ ಜ್ಞಾನ ನಮಗೆ ಉಂಟಾಗುತ್ತೆ ಆದ್ದರಿಂದ ಕೃಷ್ಣ ಹೇಳ್ತಾ ಇದ್ದಾನೆ ಪರಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನ ನಿಮರ್ತಂತಿ ಭೂಯ ಯಾಕೆ ಅದನ್ನು ವಿಚಾರ ಮಾಡಬೇಕು ಇಡೀ ಜಗದ್ವೃಕ್ಷವನ್ನು ವಿಚಾರ ಮಾಡಿದ್ವೋ ಇಲ್ಲೋ ನಾವು ಮಾಡಿಕೊಂಡ್ವಿ ಸಾಕು ಬಿಡಿ ಇಷ್ಟೇ ಮತ್ತು ಭಗವಂತನ ವಿಚಾರ ಯಾಕೆ ಮಾಡಬೇಕು ನಾವೀಗ ಉರ್ಧುವ ನಾಮಕನಾದ ವಿಷ್ಣು ಅವನ ವಿಚಾರವನ್ನು ಮಾಡಬೇಕು ಅಂದ್ರಲ್ಲ ಅವನ್ ಯಾಕಪ್ಪ ವಿಚಾರ ಮಾಡಬೇಕು ನಮ್ಮ ಪಾಡಿಗೆ ನಾವು ಇದ್ಬಿಡ್ತೀವಿ ಅವನ ಪಾಡಿಗೆ ಅವನಿರಲಿ ಅಂತ ಅನೇಕ ವ್ಯಕ್ತಿಗಳು ಹಾಗೆ ಹೇಳೋರು ಇದ್ದಾರೆ ಹೀಗೆ ಉದಾಸೀನವಾಗಿ ಏನೋ ದುಡ್ಕೊಂಡು ತಿಂದ್ಕೊಂಡು ನಾವು ನಮ್ಮ ಮನೆ ನಮ್ಮ ಮಠ ಅಂತ ನಾವು ಹೀಗಿದ್ಬಿಡ್ತೀವಿ ಅಂದರೆ ಹೀಗಿರೋದಕ್ಕೆ ಶಾಸ್ತ್ರಸಮ್ಮತಿ ಇಲ್ಲ ನಾವು ಇದಕ್ಕೋಸ್ಕರ ಈ ಜಗತ್ತಿಗೆ ಬಂದಿದ್ದಲ್ಲ ನಮ್ಮ ಪಾಡಿಗೆ ನಾವು ಸಂಪಾದನೆ ಮಾಡಿಕೊಂಡು ಲೌಕಿಕವಾಗಿರ್ತಕ್ಕಂಥ ಸುಖಗಳನ್ನು ಭೋಗಿಸ್ಕೊಂಡು ಇಲ್ಲೇ ಇದ್ಬಿಡ್ತೀವಿ ಎನ್ನೋಕ್ಕೆ ನಾವು ಪ್ರಾಣಿಗಳೇ ನಾವು ಪ್ರಾಣಿಗಳಲ್ಲ ಆದ ಪ್ರಾಣಿಗಳಿಗೂ ನಮಗೂ ಇರೋ ವ್ಯತ್ಯಾಸವೇ ಭಗವಂತನ ತತ್ವಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಬೇಕಾದ ಬುದ್ಧಿಶಕ್ತಿ ಅದು ಮನುಷ್ಯನಿಗೆ ಮಾತ್ರ ಇರೋದು ಆದ್ದರಿಂದ ಪ್ರಾಣಿಗಳಂತೆ ನಾವು ಆಹಾರ ನಿದ್ರಾ ಭಯ ಮೈಥುನಾದಿಗಳನ್ನು ಮಾಡಿಕೊಂಡು ಇಲ್ಲೇ ಇದು ಬಿಡ್ತೀವಿ ನಾವು ಯಾವುದನ್ನು ಬಯ್ಯೋದು ಇಲ್ಲ ಯಾವುದನ್ನು ಹೊಗಳೋದು ಇಲ್ಲ ಯಾವುದನ್ನು ವಿಚಾರಣೆ ಮಾಡೋದಿಲ್ಲ ಅಂದರೆ ಹಾಗೆ ತಟಸ್ಥರಾಗಿ ನಿಲ್ಲೋದಕ್ಕೆ ನಮಗೆ ಶಾಸ್ತ್ರ ಅವಕಾಶವನ್ನು ಕೊಡೋಲ್ಲ ಭಗವಂತ ಈ ಸುಂದರವಾದ ದೇಹವನ್ನು ಕೊಟ್ಟು ಎಲ್ಲ ವಿಧವಾದ ಸಾಮರ್ಥ್ಯಗಳನ್ನು ಕೊಟ್ಟು ಇಲ್ಲಿ ಕಲಿಸಿದ್ದಾನೆ ಅಂದಮೇಲೆ ಏತನ್ ಮುಖಾಂತರವಾಗಿ ಈ ದೇಹದ ಮುಖಾಂತರವಾಗಿ ಭಗವಂತನ ತತ್ವಜ್ಞಾನವನ್ನು ಪಡ್ಕೊಳ್ಬೇಕಾಗತ್ತೆ ಭಗವಂತನ ಅರಿವನ್ನು ತಂದುಕೊಳ್ಬೇಕು ಅದನ್ನೇ ಹೇಳಿದ ಕೃಷ್ಣ ತದಪ್ಪರಂ ತತ್ ಪರಿಮಾರ್ಗಿತವ್ಯಂ ಅಂದರೆ ತತ್ ಪರಿಮಾರ್ಗಿತವ್ಯಂ ಇದನ್ನು ಅವಶ್ಯವಾಗಿ ಪ್ರತಿಯೊಬ್ಬರು ಹುಡುಕಲೇಬೇಕು ಅಂತಂತಾರೆ ಈ ಸಾಂಸಾರಿಕವಾದ ಸುಖ ಇಷ್ಟೇ ಸಾಕು ಅಲ್ಲ ಸಾಂಸಾರಿಕವಾದ ಸುಖವನ್ನು ಅನುಭವಿಸ್ಬೇಕು ಅಂತ ಹೊರಟಾಗಲೇ ನಮಗೆ ಇದರಲ್ಲಿರತಕ್ಕಂಥ ಇತಿಮಿತಿಗಳು ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಕಷ್ಟ ಎಷ್ಟಿದೆ ಗೊತ್ತಾಗತ್ತೆ ಸುಖ ಎಷ್ಟಂಶ ಇದರಲ್ಲಿ ದುಃಖ ಎಷ್ಟಂಶ ಇದೆಲ್ಲವೂ ಗೊತ್ತಾಗುತ್ತೆ ಅಸುಲಭ ಕ್ಲೇಶ ನಿರ್ಮೋಕಮ್ಮಸ್ತಪ್ರಾಯಾನಂದಂ ಆದ್ದರಿಂದ ಸಂಸಾರದಲ್ಲಿ ದೊರಕುವ ಸುಖಗಳೇ ಭಾರೀ ಸುಖಗಳಾಗಿದ್ದರೆ ಆಯಿತು ಇಲ್ಲೇ ಬಿಡೋಣ ಅಂತ ಇರ್ಬೋದಿತ್ತು ಅಲ್ಲ ಆದ್ದರಿಂದ ಶ್ರೀಪಾದರಾಜರು ಒಂದು ಹಾಡೆ ಹೇಳ್ತಾರೆ ಶ್ರೀಪಾದರಾಜರು ಈ ಸಂಸಾರದಲ್ಲಿ ಸಿಗತಕ್ಕಂಥ ಸುಖ ಅಂದರೆ ಅದು ಕಾಡ ಬೆಳೆದಿಂಗಳು ಈ ಸಂಸಾರ ಕತ್ತಲೆ ಬೆಳೆದಿಂಗಳು ದಟ್ಟವಾದ ಕಾಡಿದೆ ಆ ಕಾಡಿನಲ್ಲಿ ಏನಾಗಿದೆ ಅಂದರೆ ಬೇಕಾದಷ್ಟು ವೃಕ್ಷಗಳು ಅದು ಕಾಡಂದರೆ ಕಾಡೆ ಬೇಕಾದಷ್ಟು ವನಗಳ ವನದಲ್ಲಿ ವೃಕ್ಷಗಳ ರಾಶಿ ಇದೆ ದೊಡ್ಡ ದೊಡ್ಡ ಮರಗಳು ಹುಣ್ಣಿಮೆಯ ದಿನ ಬಂತು ಹುಣ್ಣಿಮೆಯ ದಿನ ಬಂದಾಗ ಆಕಾಶದಲ್ಲಿ ಶುಭ್ರನಾಗಿ ಚಂದ್ರ ಆ ಕಡೆ ಈ ಕಡೆ ಸಂಚಾರ ಮಾಡ್ತಾ ಇದ್ದಾನೆ ಆನಂದವಾಗಿದ್ದಾನೆ ಬೇಕಾದಷ್ಟು ಬೆಳದಿಂಗಳನ್ನ ಎಲ್ಲ ಕಡೆಗೂ ಪಸರಿಸ್ತಾ ಇದ್ದಾನೆ ಆದರೆ ಈ ಕಾಡಿನ ಒಳಗಡೆ ಆ ಬೆಳೆದಿಂಗಳು ಬೀಳ್ತಿಲ್ಲ ಕಾರಣ ಏನು ಅಂದರೆ ಈ ಕಾಡಿನಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಮರಗಳು ತಮ್ಮ ಎಲೆಗಳು ಕೊಂಬೆಗಳನ್ನು ಹರಡಿಕೊಂಡು ಅದರ ಬರ್ತಿ ಎಲೆಗಳನ್ನು ಮಾಡಿಕೊಂಡು ಮೇಲಿನಿಂದ ಹೊದಿಗೆಯನ್ನು ಹೊದಿಸಿದಂತೆ ಚೆನ್ನಾಗಿ ಆಚ್ಛಾದಿತವಾಗಿ ಕೂತ್ಕೊಂಡು ಬಿಟ್ಟಿದೆ ಆವಾಗ ಆ ಬೆಳೆದಿಂಗಳು ಒಳಗೆ ಬೀಳೋದೇ ಇಲ್ಲ ಒಮ್ಮೊಮ್ಮೆ ಒಂದು ಸ್ವಲ್ಪ ಸ್ವಲ್ಪ ಬೆಳೆದಿಂಗಳು ಒಳಗೆ ಬೀಳ್ತಾ ಇರುತ್ತೆ ಅಷ್ಟೇ ಎಲ್ಲಾದರೂ ಸಣ್ಣ ಸಣ್ಣ ಸಂಧಿಗಳಿದ್ದರೆ ಮೇಲೆ ದಟ್ಟವಾಗಿ ಇರುತ್ತೆ ಸಣ್ಣ ಸಣ್ಣ ಸಂಧಿಗಳಿದ್ದರೆ ಅದರಲ್ಲಿ ಬೆಳಕು ಬೀಳ್ತಾ ಅಷ್ಟೇ ಹಾಗೇ ಕಾಡಿನಲ್ಲಿ ಮರಗಳ ಚಪ್ಪರವನ್ನು ದಾಟಿಕೊಂಡು ಒಳಗಡೆ ಸಣ್ಣ ಸಣ್ಣದಾಗಿ ಬೆಳೆದಿಂಗಳು ಬೀಳುವಂತೆ ಈ ಸಂಸಾರದಲ್ಲಿ ತಾತ್ಕಾಲಿಕವಾಗಿ ಸಣ್ಣ ಸಣ್ಣ ಬೆಳೆದಿಂಗಳನಂತೆ ಸುಖ ಉಂಟಾಗುತ್ತೆ ಕತ್ತಲೆಯೇ ಜಾಸ್ತಿ ಇರುತ್ತೆ ಆದ್ದರಿಂದ ಕಾಡ ಬೆಳೆದಿಂಗಳು ಈ ಸಂಸಾರ ಕತ್ತಲೆ ಬೆಳೆದಿಂಗಳು ಇದು ಕತ್ತಲೆ ಬೆಳೆದಿಂಗಳು ಕತ್ತಲೆ ಅನ್ನೋ ಅಂಶ ಜಾಸ್ತಿ ಇರೋವಂಥ ಬೆಳೆದಿಂಗಳ ಅಂಶ ಕಡಿಮೆ ಇರೋ ಈ ಸಂಸಾರ ಅನ್ನೋದು ಒಂದು ಕಾಡಿದು ಆದ್ದರಿಂದ ಇಲ್ಲಿ ಕತ್ತಲೇ ಜಾಸ್ತಿ ಇರುತ್ತೆ ಒಳಗಡೆ ಬೆಳೆದಿಂಗಳು ಸ್ವಲ್ಪ ಇರುತ್ತೆ ಅದಕ್ಕೋಸ್ಕರ ನಾವು ನಾನಾ ವಿಧವಾದ ದೇವತೆಗಳನ್ನು ಸ್ತೋತ್ರ ಮಾಡಬೇಕು ಸಂಸಾರದಲ್ಲೂ ಸುಖ ದೊರಕೋದಕ್ಕೆ ಸ್ವಲ್ಪ ಭಗವಂತನ ದೇವತೆಗಳ ಉಪಾಸನೆಯನ್ನು ಮಾಡಬೇಕು ನಾವಂತೀವಿ ವಾಯುದೇವರು ಉಪಾಸನೆಯನ್ನು ಮಾಡಿ ಹನುಮಂತ ದೇವರ ಉಪಾಸನೆಯನ್ನು ಮಾಡಿ ಭಗವತ್ ಭಕ್ತ ಗರುಡ ದೇವರಿದ್ದಾರೆ ಹನುಮಂತ ದೇವರಿದ್ದಾರೆ ಅವರು ಉಪಾಸನೆಯನ್ನು ಮಾಡಬೇಕು ಆಗ ಅವರಿಬ್ಬರೂ ಕೂಡ ಭಗವತ್ ಭಕ್ತರಾದ್ದರಿಂದ ಅವರು ಭಗವಂತನಿಗೆ ತಿಳಿಸಿ ನಮ್ಮ ಬಗ್ಗೆ ಸ್ವಲ್ಪವಾದರೂ ಸುಖವನ್ನು ಈ ಸಂಸಾರದಲ್ಲಿ ನಮಗೆ ತಂದು ಕೊಡ್ತಾರೆ ಅಂತ ಅರ್ಥ ಅದಕ್ಕೆ ಅವರೇನು ಮಾಡ್ತಾರೆ ಅಂದರೆ ಜೋರಾಗಿ ಗಾಳಿ ಬೀಸ್ತಾರೆ ವಾಯುದೇವರು ಜೋರಾಗಿ ವಾಯುದೇವರು ಗಾಳಿ ಬೀಸಿದಾಗ ಆ ಕಾಡೇನಿತ್ತು ದಟ್ಟವಾದ ಕಾಡು ಮೇಲೆ ಎಲೆಗಳಿಂದ ವ್ಯಾಪಿಸ್ಕೊಂಡಿತ್ತಲ್ಲ ಆ ಎಲೆಗಳೆಲ್ಲ ಪರಪರಾಂತ ಅಲುಗಾಡಿ ಅದು ಆಚೆ ಈಚೆ ಸರಿಯುತ್ತೆ ಗಾಳಿಗೆ ಜೋರಾಗಿ ಗಾಳಿ ಬೀಸಿದಾಗ ಆವಾಗ ಏನಾಗುತ್ತೆ ಅಂದರೆ ಹೊರಗಿರತಕ್ಕಂಥ ಚಂದ್ರನ ಬೆಳದಿಂಗಳು ಬೇಕಾದಷ್ಟು ಬೆಳೆದಿಂಗಳು ಒಳಗಡೆಗೆ ಬೀಳುತ್ತೆ ಗಾಳಿ ನಿಂತೋದು ಕೂಡಲೇ ಮತ್ತೆ ಆವರಿಸ್ಕೊಂಡ್ಬಿಡುತ್ತೆ ಒಳಗಡೆ ಬೆಳೆದಿಂಗಳು ಹೊರಟೋಗುತ್ತೆ ಹಾಗೇ ಗರುಡ ದೇವರೇನಾದರೂ ಜೋರಾಗಿ ತಮ್ಮ ರಕ್ಕೆಗಳನ್ನು ಬೆಳೆದು ಸಾಕು ಆವಾಗ ಆ ಮರಗಳು ಅದರ ಎಲೆಗಳೆಲ್ಲ ಚಲ್ಲಾ ಪಿಲ್ಲಿಯಾಗಿ ಆ ಕಡೆ ಈ ಕಡೆ ಹೊರಟಾಗ ಕೂಡಲೇ ಮಧ್ಯದಲ್ಲಿ ವಿಶೇಷವಾದ ಬೆಳೆದಿಂಗಳು ಬೀಳುತ್ತೆ ಆ ಬೆಳೆದಿಂಗಳು ಸ್ವಲ್ಪ ಹೊತ್ತಿರುತ್ತೆ ದೇವರು ಆ ರೀತಿ ಅನುಗ್ರಹ ಮಾಡೋ ತನಕ ವಾಯುದೇವರ ಅನುಗ್ರಹವಾಗೋ ತನಕ ಬೆಳೆದಿಂಗಳು ಹಂಗಿತ್ತೆ ಹೊರತು ಅನಂತರದಲ್ಲಿ ಬೆಳೆದಿಂಗಳು ಹೊರಟೋಗ್ಬಿಟ್ಟು ಮತ್ತೆ ಕತ್ತಲೆ ಬಂದುಬಿಡತ್ತೆ ಅದಕ್ಕೋಸ್ಕರ ಬೆಳೆದಿಂಗಳನಂತೆ ಸುಖ ಇರುವಂಥದ್ದು ಕತ್ತಲಿನ ಅಂಶ ಜಾಸ್ತಿ ಇದೆ ಆದ್ದರಿಂದ ಆ ಬೆಳೆದಿಂಗಳು ಹೆಚ್ಚು ಹೊತ್ತು ಉಳಿಬೇಕು ಬರಬೇಕು ಒಳಗಡೆ ಇದ್ದೆ ಅದನ್ನು ನಾವು ಅನುಭವಿಸ್ಬೇಕು ಅಂತ ಬೇಕಾದರೆ ವಾಯುದೇವರು ಅವರನ್ನು ಉಪಾಸನೆ ಮಾಡಬೇಕು ಹನುಮಂತ ದೇವರು ಉಪಾಸನೆ ಮಾಡಬೇಕು ಅವ್ರು ಗಾಳಿ ಬೀಸಬೇಕು ಉಪಾಸನೆ ಉಪಾಸನೆಯನ್ನು ಮಾಡಬೇಕು ಅವ್ರು ಗಾಳಿ ಬೀಸಬೇಕು ಆವಾಗ ನಮಗೆ ಬೆಳೆದಿಂಗಳು ಹೆಚ್ಚು ಸಿಗುತ್ತೆ ಇರೋದರಲ್ಲಿ ಸಂಸಾರದಲ್ಲಿ ಹೆಚ್ಚು ಸುಖವನ್ನು ಸ್ವಲ್ಪ ಕಾಣೋದಕ್ಕೆ ಸಾಧ್ಯ ಇದನ್ನು ಶ್ರೀಪಾದರಾಜರು ಹೇಳಿದ್ದು ಆದ್ದರಿಂದ ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳೆದಿಂಗಳು ಅಂತಂದರು ಅದಕ್ಕೋಸ್ಕರ ಆದ್ದರಿಂದ ಈ ರೀತಿ ಇರೋದರಿಂದ ಈ ಜಗದಾಕ್ಯವಾದ ವೃಕ್ಷ ಬ್ರಹ್ಮಾಂಡ ಅನ್ನೋದೇ ಸಂಸಾರ ಅಂದ್ವಲ್ಲ ಇದರ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಅಯ್ಯೋ ಇಲ್ಲೇ ಆನಂದ ಇಟ್ಟುಬಿಡೋಣ ಅಂದರೆ ಇಲ್ಲಿ ಆನಂದ ಅಂದರೆ ಇಷ್ಟೇನೇ ದಟ್ಟವಾದ ಕಾಡಿನ ಒಳಗಡೆ ನುಸುಳುವ ಸಣ್ಣ ಸಣ್ಣದಾದ ಬೆಳದಿಂಗಳಿನಂತೆ ಸುಖ ಇರುತ್ತೆ ಕತ್ತಲಿನಂತೆ ದುಃಖನೇ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅಪೂರ್ಣವಾದ ಸುಖ ನಿರ್ದುಃಖವಾದ ದುಃಖದ ಲಲೇಶವೂ ಇಲ್ಲದ ದುಃಖದ ಗಂಧವೂ ಅಂಟದ ಕೇವಲ ಸುಖದ ಭೋಗ ಅಂತಂದರೆ ಅದು ಮೋಕ್ಷ ಆ ಮೋಕ್ಷವನ್ನು ಪಡೆಯೋ ದೃಷ್ಟಿಯಿಂದಲೇ ಭಗವಂತನ ತತ್ವಜ್ಞಾನವನ್ನು ಪಡ್ಕೊಳ್ಬೇಕು ಅದಕ್ಕೋಸ್ಕರವಾಗಿ ಜಗದ್ವೃಕ್ಷದ ಪರಿಚಯ ಮಾಡಿಕೊಂಡು ಇದರಲ್ಲಿರತಕ್ಕಂಥ ಅಸಾರತೆಯನ್ನು ನಾವು ಪರಿಚಯ ಮಾಡಿಕೊಂಡು ಆ ನಂತರದಲ್ಲಿ ನೇರವಾಗಿ ಏನು ಮಾಡಬೇಕು ಅಂದರೆ ಭಗವಂತನ ತತ್ವಜ್ಞಾನವನ್ನು ಪಡ್ಕೊಳ್ಬೇಕು ಅದನ್ನೇ ಹೇಳಿದ್ದಿಲ್ಲಿ ತಪ್ಪದ್ ತತ್ಪರಿಮಾರ್ಗಿತವ್ಯಂ ಯಸ್ಪಿನ್ ಗತಾನ ನಿವರ್ತಂತಿ ಭೂಯ ಯಾಕೆ ಅಂದರೆ ಆ ಭಗವಂತನ ತತ್ವಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಅವನ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡ್ರೆ ಅವನ ಅನುಗ್ರಹದಿಂದ ಅವನ ಪ್ರಸಾದದಿಂದ ಈ ಸಂಸಾರ ಎಂಬತಕ್ಕಂಥ ವೃಕ್ಷ ಏನಿದೆ ನಿಜವಾಗಲೂ ಕೂಡ ಇದು ಮಾಯವಾಗತ್ತೆ ನಮಗೆ ನಮ್ಮ ಮಟ್ಟಿಗೆ ಈ ಸಂಸಾರದ ಕ್ಲೇಶಗಳು ಹೊರಟೋಗಿ ನಾವು ಈ ಸಂಸಾರದಿಂದ ಹೊರಗಡೆ ಬರ್ತೀವಿ ತಮೇವಂ ವಿಧಿತ್ವ ಅತಿಮೃತಿ ಮೇತಿ ನಾಣ್ಯ ಪಂಥ ವಿದ್ಯತೆ ಐನಾಯ ಅವನನ್ನು ತಿಳ್ಕೊಳ್ಳೋದು ಹೊರತಾಗಿ ಮತ್ತೊಂದು ಮಾರ್ಗ ಇಲ್ಲ ಅತಿಮೃತ್ಯು ಅಂತ ಕರೆಸ್ಕೊಂಡಿರ್ತಕ್ಕಂಥ ಈ ಸಂಸಾರವನ್ನು ದಾಟೋದಕ್ಕೆ ಆದ್ದರಿಂದ ನಾವು ಆ ರೀತಿ ಮಾಡಿದ್ರೆ ಈ ಸಂಸಾರವನ್ನು ದಾಟಿಕೊಂಡು ಮೋಕ್ಷವನ್ನು ಪಡೀತೇವೆ ಮೋಕ್ಷ ಪಡೆದ ಮೇಲೆ ಅಯ್ಯೋ ಮತ್ತೆ ಸ್ವಲ್ಪ ದಿನ ಅಲ್ಲಿದ್ದು ಮತ್ತು ಹಿಂತಿರುಗಿ ನಾವು ಮಾಡ್ತೀವಲ್ಲ ಈಗ ಬೇರೆ ಬೇರೆ ಊರುಗಳಿಗೆ ಹೋಗ್ತೀವಿ ಅಯ್ಯೋ ಆನಂದವಾಗಿದೆ ಅಂತ ಆ ಊರು ರಜೆ ಕಾಲದಲ್ಲಿ ಈ ಊರು ಈ ಊರು ಅಂತ ಹೊಟ್ಟೋಗ್ತೀವಿ ಆನಂತರ ಕೈಯಲ್ಲಿರೋ ದುಡ್ಡು ಖಾಲಿ ಆದ ತಕ್ಷಣ ಮತ್ತೆ ಹಿಂತಿರುಗಿ ನಮ್ಮೂರಿಗೆ ನಾವು ಬರ್ತೀವಿ ಮತ್ತೆ ನಮ್ಮೂರಿಗೆ ನಾವು ಬರಲೇಬೇಕಿಲ್ಲಿ ಹಾಗೆ ಸ್ವರ್ಗಾದಿಗಳಿಗೆ ಹೋದಾಗ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ನಾವು ಪ್ರವಾಸಕ್ಕೆ ಹೋಗಿ ಅಲ್ಲೆಲ್ಲ ಸುತ್ತಾಡಿ ಅನೇಕ ದಿನಗಳಿದ್ದು ಕೈಯಲ್ಲಿರೋ ಹಣ ಎಲ್ಲ ಖಾಲಿ ಆದ ನಂತರದಲ್ಲಿ ಹಿಂತಿರುಗಿ ನಮ್ಮ ಮನೆಗೆ ಹಿಂತಿರುಗಿ ನಮ್ಮ ಊರಿಗೆ ಬರುವಂತೆ ಸ್ವರ್ಗಾದಿಗಳಿಗೆ ಹೋದಾಗ ನಮ್ಮ ಪುಣ್ಯ ಎಲ್ಲ ನಾಶವಾದ ಮೇಲೆ ಅಲ್ಲಿರೋ ಸುಖವನ್ನು ಅನುಭವಿಸಿ ಹಿಂತಿರುಗಿಲಿಗೆ ಬರ್ತೇವೆ ಆದರೆ ಹೋದರೆ ಮಾತ್ರ ಭಗವಂತನ ತತ್ವಜ್ಞಾನವನ್ನು ಪಡೆದುಕೊಂಡು ಮೋಕ್ಷಕ್ಕೆ ಯಾವ ವ್ಯಕ್ತಿಗಳು ಹೋಗ್ತಿದ್ದಾರೆ ಅವರು ಮಾತ್ರ ಅದನ್ನು ಹೇಳಿದ್ದು ಎಸ್ಪಿನ್ ಗತಾನ ನಿವರ್ತಂತಿ ಭೂಯ ಯಾವ ಮೋಕ್ಷದ ಸ್ಥಾನದಲ್ಲಿ ಹೋಗಿ ಕೂತ್ಕೊಳ್ತಾರೆ ಜೀವರು ಅಂಥ ವ್ಯಕ್ತಿಗಳು ಮಾತ್ರ ನಾನು ನಿವರ್ತಂತಿ ನಸ ಪುನರಾವರ್ತದೆ ನಸ ಪುನರಾವರ್ತದೆ ಹಿನ್ ಅಂತ ಬ್ರಹ್ಮಸೂತ್ರ ಹೇಳ್ತಾ ಇದೆ ಇಂತಿರಿಗಿ ಅವನು ಬರೋದಿಲ್ಲ ಅಲ್ಲೇ ಇರ್ತಾನೆ ಅಂತ ತಿಳಿಸ್ತ ಆದ್ದರಿಂದ ಭಗವಂತನ ತತ್ವಜ್ಞಾನ ಏನು ಕೊಡುತ್ತೆ ಏನು ಕೊಡುತ್ತೆ ಅಂತ ಕೇಳಿದ್ರೆ ಪುನರಾವೃತ್ತಿರಹಿತವಾಗಿರತಕ್ಕಂಥ ಮೋಕ್ಷವನ್ನು ತಂದುಕೊಡುವ ಜ್ಞಾನ ಭಗವಂತನ ಜ್ಞಾನ ಆದ್ದರಿಂದ ಕೃಷ್ಣ ವಿಶೇಷವಾಗಿ ಜಗದ್ವೃಕ್ಷದ ಬಗ್ಗೆ ಎಲ್ಲ ಹೇಳಿ ನೋಡಿ ಇದರ ಅಸಾರತೆ ಇಷ್ಟೇನೆ ಈ ಅಭಿಮಾನಿಯಾದ ದೇವತೆಗಳು ಬ್ರಹ್ಮದೇವರು ಅಹಂಕಾರ ಅಭಿಮಾನಿಯಾದ ದೇವತೆಗಳು ರುದ್ರದೇವರು ಅನಂತರದಲ್ಲಿ ಅವರಿಗಿರ್ತಕ್ಕಂಥ ಅನೇಕ ದೇವತೆಗಳಿದ್ದಾರೆ ಅನೇಕ ಋಷಿಗಳು ಅನೇಕ ರಾಜರು ಅನೇಕ ಪ್ರಾಣಿಗಳು ಪಕ್ಷಿಗಳು ಇದನ್ನೆಲ್ಲ ನೋಡಿರಿ ಈ ಎಲ್ಲ ವ್ಯಕ್ತಿಗಳ ಪರಿಮಿತಿ ಎಷ್ಟು ನೋಡಿ ಅವರ ಶಕ್ತಿ ಸಾಮರ್ಥ್ಯಗಳನ್ನು ನೋಡಿಕೊಳ್ಳ್ರಿ ಜಡಾತ್ಮಕವಾದ ವಸ್ತುಗಳಿದೆ ಅದರದೆಲ್ಲ ವಿಚಾರವನ್ನು ಮಾಡಿರಿ ಅದರಿಂದ ಉಂಟಾಗೋ ಸುಖ ಎಷ್ಟು ಅಂತ ನೋಡಿಕೊಳ್ಳ್ರಿ ಆನಂತರ ನೀವು ಕಡೆಗೆ ನೇರವಾಗಿ ಭಗವಂತನ ತತ್ವಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಅವನನ್ನು ಹುಡುಕೊಂಡು ಬನ್ನಿರಿ ತಪ್ಪರಂ ತತ್ಪರಿಮಾರ್ಗಿತವ್ಯಮ್ಮ ಯಸ್ಮಿನ್ ಗತಾನ ನಿವರ್ತಂತಿ ಭೂಯ ತಮೇವ ಚಾಧ್ಯ ಪುರುಷ ಪ್ರಪದ್ಯತ ಪ್ರವೃತ್ತಿ ಪ್ರಸೃತ ಪುರಾಣಿ ಯದ ಪ್ರವೃತ್ತಿ ಪ್ರಸೃತ ಪುರಾಣಿ ಯತಃ ಯಾವ ಭಗವಂತ ಇದ್ದಾನಲ್ಲ ಆ ಭಗವಂತನಿಂದಲೇ ಪುರಾಣಿ ಪ್ರವೃತ್ತಿ ಅತ್ಯಂತ ಪ್ರಾಚೀನವಾದ ಅನಾದಿ ಕಾಲದಿಂದ ಪ್ರವೃತ್ತಿ ಈ ಸಂಸಾರದ ಪ್ರವೃತ್ತಿ ಎನ್ನುವುದು ಇದು ಪ್ರಸೃತ ಆದ್ದರಿಂದ ಇದು ಎಲ್ಲ ಕಡೆ ವಿಸ್ತೃತವಾಗಿ ಹರಡಿಕೊಂಡಿದೆ ಇದು ಯಾರಿಂದ ಇದು ಬಂದಿದ್ದಿದೋ ಹಿಂದೇನೆ ಹಿಡಿದ್ವಿ ಇಡೀ ಬ್ರಹ್ಮಾಂಡ ಎಂಬ ವೃಕ್ಷ ಏನೇನು ತಂದ್ವಿ ಇದನ್ನು ಸೃಷ್ಟಿ ಮಾಡುವವನು ಸ್ಥಿತಿ ಮಾಡುವವನು ಲಯ ಮಾಡುವವನು ನಿಯಮನ ಜ್ಞಾನಾಜ್ಞಾನ ಬಂದ ಮೋಕ್ಷಗಳನ್ನು ಕೊಡುವವನು ಯಾರು ಭಗವಂತ ಅಂತ ತಿಳಿಸಿದ್ವಿ ನಾವು ಆದ್ದರಿಂದ ಅವನಿಂದಲೇ ಇಡೀ ಜಗತ್ತಿನ ಉತ್ಪತ್ತಿಯಾದಿಗಳು ಉಂಟಾಗ್ತಾ ಇರೋದರಿಂದ ಅಂಥ ಭಗವಂತನನ್ನೇ ಈ ಸಂಸಾರದಿಂದ ಹೊರಗೆ ಹೋಗೋದಕ್ಕೆ ಹೇಗೆ ಅಂತ ಅವನನ್ನೇ ನಾವು ತಿಳ್ಕೊಳ್ಬೇಕು ಅವನನ್ನೇ ಶರಣು ಹೊಂದಬೇಕು ಯಾಕೆ ಅವನೇ ಮಾಡಿರೋದು ಯಾವಾಗಲೂ ಯಾವ ವ್ಯಕ್ತಿ ನಮ್ಮನ್ನು ರೂಮ್ ಒಳಗೆ ಕೂಡ ಹಾಕ್ಬಿಟ್ಟು ಬೀಗ ಹಾಕ್ಕೊಂಡು ಹೊಟ್ಟೋಗಿರ್ತಾನೋ ಆ ವ್ಯಕ್ತಿನೇ ಕೇಳಬೇಕು ಯಾಕಂದರೆ ಆ ಬೀಗದ ಕೈ ಯಾರಿಗೂ ಕೊಟ್ಟಿಲ್ಲ ಅವನು ತನ್ನ ಹತ್ರನೇ ಇಟ್ಕೊಂಡಿದ್ದಾನೆ ನಾವು ಯಾರ್ಯಾರನ್ನೋ ಕೇಳಿದ್ರೆ ಅವರು ಬಂದು ನಮ್ಮ ಕೋಣೆಯ ಬೀಗವನ್ನು ತೆಗೆದು ಹೊರಗಡೆ ಕರ್ಕೊಂಡು ಹೋಗ್ತಾರಾ ಬಿಡುಗಡೆಯನ್ನು ಮಾಡ್ತಾರಾ ಮೋಕ್ಷವನ್ನು ಕೊಡ್ತಾರಾ ಕೊಠಡಿಯಿಂದ ಅದೇ ವ್ಯಕ್ತಿಯನ್ನು ಕೇಳಿದಾಗ ಅವನು ನಮ್ಮ ಮೇಲೆ ಕೃಪಾ ಕಟಾಕ್ಷವನ್ನು ಬೀರಿದ್ರೆ ಆಗ ಅವನು ಬೀಗ ತೆಗೆದರೆ ಆ ಬಂಧನದಿಂದ ನಮಗೆ ಮೋಕ್ಷವಾಗುತ್ತೆ ಹಾಗೆ ಈ ಸಂಸಾರ ಎಂಬತಕ್ಕಂಥ ಪ್ರಕೋಷ್ಠ ಇದರೊಳಗಡೆ ಏನು ನಾವು ಬಂಧಿತರಾಗಿದ್ದೇವೆ ಇದರಿಂದ ಮೋಕ್ಷ ದೊರಕಬೇಕಾದರೆ ತಮೇವಚಾದ್ಯಂ ಪುರುಷಂ ತಮೇವ ಚ ಆದ್ಯಂ ಪುರುಷಂ ಪ್ರಪದ್ಯೆ ಇಡೀ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡಿದ ಪ್ರಪ್ರಥಮನಾಗಿರತಕ್ಕಂಥ ವ್ಯಕ್ತಿ

ಮಹಾಭಾರತದ ಮೋಕ್ಷ ಧರ್ಮದಲ್ಲೂ ಇದೇ ವಾಕ್ಯ ಬರ್ತಾ ಇದೆ ಆದ್ದರಿಂದ ಈ ಜಗದ್ವೃಕ್ಷದ ವಿಮರ್ಶೆಯನ್ನು ಮಾಡಬೇಕು ಅಂದಾಗ ಅದರ ಸಾಧನ ಯಾವುದು ಅಂತ ಕೇಳಿದಾಗಲೇ ಪ್ರಪದ್ಯೇತ ಅಂತಂದರು ಪ್ರಪದ್ಯೆ ಅಂದರೆ ಪ್ರಪದ್ಯೇತ ಅಂತರ್ಥ ತಮೇವಚ ಆದ್ಯಂ ಪ್ರಪದ್ಯೇತ ಆದ್ಯನಾಗಿರತಕ್ಕಂಥ ಇಡೀ ಎತ್ತರದಲ್ಲಿರುವ ಊರ್ದ್ ವಿಷ್ಣು ಇದ್ದಾನಲ್ಲ ಆ ಉತ್ತಮನಾದ ಪುರುಷನನ್ನೇ ಸರಿಯಾಗಿ ನೀವು ಪ್ರಥಮ ಪುರುಷನನ್ನಾಗಿ ತಿಳ್ಕೊಳ್ಬೇಕು ಆದ್ಯಂ ಪ್ರಪದ್ಯೇತ ಅವನೇ ಸರ್ವೋತ್ತಮನಾದ ಪುರುಷ ಅಂತಲೂ ನೀವು ತಿಳ್ಕೊಳ್ಬೇಕು ಅಂತಲೂ ಅರ್ಥ ಅದಕ್ಕೆ ಹಾಗೆ ಮಹಾಪುರುಷನನ್ನು ಅದನ್ನೇ ಹೇಳ್ತಾರೆ ತಮ್ಮ ವೈ ಪ್ರಪದ್ಯೇತ ಎಂ ವೈ ನ ಶೋಚತಿ ಯಾವ ಉತ್ತಮ ಪುರುಷನನ್ನು ನಾವು ಹೊಂದಿ ಯಾರನ್ನು ಹೊಂದಿದ್ರೆ ನಮಗೆ ಶೋಕ ಆಗೋಲ್ಲ ತಾತ್ಕಾಲಿಕವಾದ ಹರ್ಷ ಅದೂ ಆಗಲ್ಲ ಜನನ ಮರಣಾದಿಗಳು ಅದೂ ಇಲ್ಲ ಅಂತಾಗುತ್ತೋ ಅಂತಹ ಜಗದ್ವೃಕ್ಷಕ್ಕೆ ಮೂಲನಾಗಿರತಕ್ಕಂಥವನು ಸಾಕ್ಷಾತ್ ಬ್ರಹ್ಮ ಅವನನ್ನೇ ನಾವು ವಿಮರ್ಶೆ ಮಾಡ್ತಾ ಅವನನ್ನೇ ತಿಳ್ಕೊಳ್ಳೋದಕ್ಕೆ ಹೊರಡಬೇಕು ಅಂತರ್ಥ ಅವನನ್ನೇ ಶರಣಾಗತನಾಗಬೇಕು ಆಗಿರತಕ್ಕಂಥ ನಾರಾಯಣನ ದೃಷ್ಟಿಗೆ ಪಾತ್ರನಾಗಿರತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನಳ ಅವನು ಮಾತ್ರ ಇಡೀ ವಿಶ್ವದ ವಿಮರ್ಶೆಗೂ ಕೂಡ ಸಮರ್ಥನಾಗುತ್ತಾನೆ ಅದನ್ನು ಹೇಳಿದ್ದು ನಾರಾಯಣನ ದೃಷ್ಟಶ್ಚ ಪ್ರತಿಬದ್ಧಾಪಾನ್ ಭವೇತು ಈ ಸಂಸಾರದಲ್ಲಿ ಪ್ರತಿಬದ್ಧನಾಗಿರತಕ್ಕಂಥ ಒಬ್ಬ ವ್ಯಕ್ತಿ ಯಾರಿದ್ದಾನೆ ಅವನು ನಾರಾಯಣನ ಅನುಗ್ರಹಕ್ಕೆ ಪಾತ್ರನಾದರೆ ಆಗವನು ಭವೇತ್ ಅವನು ಮುಂದೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಅಧಿಕಾರಿ ಆಗುತ್ತಾನೆ ಅವನಿಗೆ ಸಾಮರ್ಥ್ಯ ಬರುತ್ತೆ ಸಮರ್ಥನಾಗಿ ಸಮರ್ಥೋಭವೇತಂತರ್ಥ ಸಾಮರ್ಥ್ಯವನ್ನು ಪಡ್ಕೊಳ್ತಾನೆ ಅಂತ ಅರ್ಥ ಆದ್ದರಿಂದ ಇಲ್ಲಿ ಛೇದನ ಮಾಡಲಿಕ್ಕೆ ವಿಮರ್ಶೆ ಮಾಡಲಿಕ್ಕೆ ಉಪಾಯ ಏನಿತ್ತು ಅದನ್ನು ಇಲ್ಲಿ ಕೇಳಿದ್ರು ಆದ್ದರಿಂದ ಭಗವಂತನಿಗೆ ಅನ್ಯನಾಗಿರತಕ್ಕಂಥ ಯಾವ ವ್ಯಕ್ತಿಗಳನ್ನು ತಿಳಿದುಕೊಂಡರೂ ಕೂಡ ಈ ಜಗತ್ತಿನ ಪೂರ್ಣವಾದ ವಿಮರ್ಶೆ ಅಂತ ಆಗೋಲ್ಲ ಆದ್ದರಿಂದ ಜಗತ್ತಿನ ವಿಮರ್ಶೆಯನ್ನು ಮಾಡಬೇಕು ಅನಂತರದಲ್ಲಿ ಸಾಕ್ಷಾತ್ ಭಗವಂತನನ್ನು ತಿಳ್ಕೊಳ್ಬೇಕು ತಿಳ್ಕೊಂಡ್ರೆ ಮೋಕ್ಷ ಅಂತ ನಮಗೆ ದೊರಕತ್ತೆ ತರಂ ತತ್ ಪರಿಮಾರ್ಗಿತವ್ಯಂ ಗತಾನ ನಿವರ್ತಂತಿ ಭೂಯ ಇದನ್ನು ಏನು ಪುರುಷಾರ್ಥ ಅಂತ ತಿಳಿಸಿದ್ರು ಅಲ್ಲ ಅವನನ್ನು ತಿಳ್ಕೊಳ್ಳಿ ಇವನನ್ನು ತಿಳ್ಕೊಳ್ಳಿ ಅಂತೇಳಿ ಇಡೀ ಜಗದ್ವೃಕ್ಷವನ್ನು ವಿಮರ್ಶೆ ಮಾಡಿ ಅಂದರೆ ಆಯಿತು ವಿಮರ್ಶೆ ಮಾಡ್ತೀವಿ ಆ ನಂತರದಲ್ಲಿ ಜಗದ್ವೃಕ್ಷದ ವಿಮರ್ಶೆ ಆದ ನಂತರದಲ್ಲಿ ಭಗವಂತನನ್ನು ತಿಳ್ಕೊಳ್ಬೇಕು ಆದ್ಯನನ್ನು ತಿಳ್ಕೊಳ್ಬೇಕು ಉತ್ತಮ ಅಂತಲೂ ಅವನನ್ನೇ ತಿಳ್ಕೊಳ್ಬೇಕು ತಿಳ್ಕೊಂಡಿದ್ದಕ್ಕೇನು ಫಲ ಅಂತ ಕೇಳಿದ ಕೂಡಲೇ ಅದಕ್ಕೆ ಫಲರೂಪವಾಗಿ ಹೇಳಿದ್ದು ಯಶ್ಮಿನ್ ಗತಾ ನನ್ನ ವ್ಯರ್ತಂತಿ ಭೂಯ ಯಾವ ಭಗವಂತನನ್ನು ತಿಳ್ಕೊಂಡ್ರೆ ಅವನು ಕರೆದು ನಮ್ಮನ್ನು ತನ್ನ ಅನುಗ್ರಹವನ್ನು ಮಾಡಿ ಮೋಕ್ಷವನ್ನು ಕೊಡ್ತಾನೆ ಮೋಕ್ಷಕ್ಕೆ ಹೋದ ವ್ಯಕ್ತಿಗಳು ಮತ್ತೆ ಹಿಂತಿರುಗಿ ಈ ಸಂಸಾರ ಚಕ್ರದ ಸುಳಿಯೊಳಗಡೆ ಖಂಡಿತವಾಗಲೂ ಅವರು ಸಿಕ್ಕಾಕ್ಕೊಳ್ಳೋದಿಲ್ಲ ಅಂತಂತ

ಎಲ್ಲ ಜೀವರು ಕೂಡ ಭಗವಂತನ ಪ್ರತಿಬಿಂಬರಾದವರು ಆದ್ದರಿಂದ ಪ್ರತಿಬಿಂಬರಾಗಿರತಕ್ಕಂಥ ಈ ಜೀವರಾಶಿ ಇದೆಯಲ್ಲ ಈ ಜೀವರಾಶಿಗಳಿಗೆ ಪ್ರತಿಬಿಂಬರಾದವರಿಗೆ ಅವರಿಗೆಲ್ಲ ಬಿಂಬನಾಗಿರತಕ್ಕಂಥ ಭಗವಂತ ಏನಿದ್ದಾನೆ ಆ ಬಿಂಬರೂಪದ ಜ್ಞಾನ ಬಂದಾಗಲೇ ಅವನ ಅಪರೋಕ್ಷವಾದಾಗಲೇ ಮೋಕ್ಷ ಅನ್ನೋದು ದೊರಕೋದು ಆದ್ದರಿಂದ ಭಗವಂತ ಬಿಂಬರೂಪ ನಾವು ಪ್ರತಿಬಿಂಬ ಪ್ರತಿಬಿಂಬರೂಪರಾದಂಥವ್ರು ಒಂದೊಂದು ದೇಹದ ಒಳಗೂ ಕೂಡ ಭಗವಂತನ ಸುಂದರವಾದ ಬಿಂಬರೂಪ ಇರುತ್ತೆ ಆ ಬಿಂಬರೂಪದ ಪ್ರತ್ಯಕ್ಷವನ್ನು ನಾವು ಮಾಡಿಕೊಳ್ಬೇಕು ಅಂತ ತಿಳಿಸೋದು ಹಾಗಾದರೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಪ್ರತಿಯೊಬ್ಬ ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು ಎಲ್ಲ ವ್ಯಕ್ತಿಗಳಿಗೂ ಸ್ತ್ರೀ ಜೀವಗಳಿದ್ದರೆ ಆ ಸ್ತ್ರೀ ಜೀವರಿಗೆ ಭಗವಂತ ಸ್ತ್ರೀ ರೂಪದಲ್ಲಿ ಬಿಂಬರೂಪನಾಗಿರ್ತಾನೆ ಪುರುಷರೂಪ ಇದ್ದರೆ ಪುರುಷರೂಪನಾಗಿ ಭಗವಂತ ಬಿಂಬರೂಪನಾಗಿರ್ತಾನೆ ನಪುಂಸಕರಾದರೆ ಏನು ಮಾಡೋದಪ್ಪ ಭಗವಂತ ನಪುಂಸಕ ಆಗಿರ್ತಾನ ಅಂತಂದರೆ ಸ್ತ್ರೀರೂಪಶ್ಚವ ಪುಂರೂಪ ಭಗವಾನ್ ನಪುಂಸಕೋ ಭಗವಂತ ಸ್ತ್ರೀರೂಪನೋ ಪುರುಷರೂಪನೋ ಅಂದರೆ ಹೆಣ್ಣ ಗಂಡ ಭಗವಂತ ಅದಕ್ಕೆ ಅನೇಕ ಜನ ಹೆಂಗಸರು ಪ್ರಶ್ನೆ ಮಾಡೋದಿದೆ ಏನಪ್ಪ ಗಂಡಸರು ನಾರಾಯಣ ವಿಷ್ಣು ಹರಿ ಅಂತ ಅವನನ್ನು ಅಂತ ಮಾಡಿಬಿಟ್ರು ನಮಗೆ ಹೆಣ್ಣು ದೇವತೆಗಳು ಅಂತಿದ್ದಾರೆ ನಿಜ ಆದರೆ ಆ ಹೆಣ್ಣು ಕೂಡ ಭಗವಂತನ ಹೆಂಡತಿ ಅಂತ ಮಾಡಿದ್ರು ಆದ್ದರಿಂದ ಪುರುಷ ಪ್ರಾಧಾನ್ಯವನ್ನೇ ತಿಳಿಸ್ತಾ ಇದ್ದಾರಲ್ಲ ಅಂತ ಅನಿಸುತ್ತೆ ಆದರೆ ಶಾಸ್ತ್ರಗಳು ಹೇಳ್ತಾ ಇವೆ ಭಗವಂತ ಪುರುಷನೂ ಹೌದು ಭಗವಂತ ಸ್ತ್ರೀ ಹೌದು ವಿಷ್ಣು ಅಂದರೆ ಆತ ಪುರುಷನೂ ಹೌದು ಅವನೇ ಸ್ತ್ರೀ ಹೌದು ಅವನದೇ ಆದ ಮೋಹಿನಿ ರೂಪ ಇದೆ ಆಯಾ ಉತ್ತಮರಾಗಿರತಕ್ಕಂಥ ಸ್ತ್ರೀಯರಲ್ಲಿ ಆಯಾ ರೂಪಗಳಿಂದ ಭಗವಂತ ಇರ್ತಾನೆ ಆದ್ದರಿಂದ ಭಗವಂತನಿಗೆ ಸ್ತ್ರೀ ರೂಪವೂ ಇದೆ ಪುರುಷ ರೂಪವೂ ಇದೆ ನಪುಂಸಕ ರೂಪ ಇಲ್ಲ ನಪುಂಸಕ ಎಂಬ ಜೀವ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ ಒಂದ ಪುರುಷ ಜೀವರು ಒಂದ ಸ್ತ್ರೀ ಅಂತ ಇರ್ತಾರೆ ಶಾಪವರಾದಿಗಳ ನಿಮಿತ್ತವಾಗಿ ಸಾಮಾನ್ಯವಾಗಿ ಶಾಪ ಬಂದು ವರ ಬಂದು ಅಥವಾ ಅವರೇ ತಪಸ್ಸನ್ನು ಮಾಡಿ ನಾವು ಸ್ತ್ರೀಯರಾಗಿ ಹುಟ್ಟಬೇಕು ಅಂತ ಪುರುಷ ಜೀವರೇ ಕೇಳಿಕೊಂಡಿದ್ದರೆ ಆಗ ಅವರು ಸ್ತ್ರೀ ಜೀವರಾಗಿ ಹುಟ್ಟುತ್ತಾರೆ ಅದೇ ರೀತಿಯಾಗಿ ಹದಿನಾರು ಸಾವಿರದ ನೂರ ಎಂಟು ಪತ್ನಿಯರು ಕೃಷ್ಣನಿಗಿದ್ರಲ್ಲ ಹದಿನಾರು ಸಾವಿರ ಅಗ್ನಿಯ ಮಕ್ಕಳು ಏನಿದ್ದರು ಅವರು ತಪಸ್ಸು ಮಾಡಿ ಭಗವಂತನ ಪತ್ನಿಯರಾಗಬೇಕು ಅಂತ ಸ್ತ್ರೀ ರೂಪವನ್ನು ಪಡ್ಕೊಂಡಿದ್ದರು ಅಂತ ಹೇಳುತ್ತೆ ಭಾಗವತ ಆದ್ದರಿಂದ ವರದಿಂದ ಸ್ತ್ರೀತ್ವವನ್ನು ಪಡೆಯಬೋದು ಅಷ್ಟೇ ನಿಜ ಹಾಗೆ ನಪುಂಸಕತ್ವ ಅನ್ನೋದು ಯಾರದೋ ಶಾಪಾದಿಗಳಿಂದ ಆ ಸ್ತ್ರೀ ಅಥವಾ ಪುರುಷ ಜೀವರಿಗೆ ನಪುಂಸಕತ್ವ ಬರುತ್ತೆ ಹೊರತು ನಪುಂಸಕ ಎಂಬ ಒಂದು ಜೀವಪ್ರಭೇದ ಇಲ್ಲ ಆದ್ದರಿಂದ ಭಗವಂತ ಸ್ತ್ರೀಯ ಹೌದು ಪುರುಷರೂಪನ ಹೌದು ಹಾಗಾದರೆ ಸ್ತ್ರೀಯರಿಗೆ ಅವರು ಪ್ರತಿಬಿಂಬರು ಎಲ್ಲ ಪ್ರಾಣಿ ಪಕ್ಷಿ ಪ್ರಪಂಚಗಳಲ್ಲಿ ಎಷ್ಟೆಷ್ಟು ಜೀವರಾಶಿಗಳಿದ್ದಾರೆ ಎಲ್ಲರೂ ಕೂಡ ಭಗವಂತನ ಪ್ರತಿಬಿಂಬರು ಬಿಂಬ ಯಾರು ಭಗವಂತನದೇ ಬಿಂಬಗಳು ಎಲ್ಲದರ ಒಳಗಡೆ ದೇಹದ ಒಳಗೂ ಸೂಕ್ಷ್ಮ ರೂಪದಿಂದ ಭಗವಂತನ ಬಿಂಬರೂಪ ಇದೆ ಆದ್ದರಿಂದ ಸ್ತ್ರೀರೂಪಶ್ಚವಪುಂರೂಪ ಭಗವಾನ್ ನನಪುಂಸಕ ನಪುಂಸಕ ಭಗವಂತ ಅಲ್ಲ ಅಂತಂತಾರೆ ಆದ್ದರಿಂದ ಅಂಥ ಬಿಂಬರೂಪದ ಪ್ರತ್ಯಕ್ಷವನ್ನು ಮಾಡಿಕೊಂಡ್ರೆ ನಮಗೆ ಭಗವಂತ ಮೋಕ್ಷವನ್ನು ದಯಪಾಲಿಸ್ತಾನೆ ಅದನ್ನೇ ಶ್ರೀಕೃಷ್ಣ ನಮಗೆ ಮನದಟ್ಟು ಮಾಡೋದಕ್ಕೋಸ್ಕರ ಇಡೀ ಜಗದ್ವೃಕ್ಷದ ಸ್ವರೂಪವನ್ನೆಲ್ಲ ಹೇಳಿ ಆನಂತರ ತದಪ್ಪದ ತತ್ ಯಸ್ಮಿನ್ ಗತಾನ ನಿವರ್ತಂತಿ ಭೂಯ ತಮೇವ ಚಾಧ್ಯಂ ಪುರುಷಂ ಪ್ರಪದ್ಯೆ ಪ್ರವೃತ್ತಿ ಪ್ರಸುತ ಪುರಾಣಿ ಅಂತ ವಿಶೇಷವಾಗಿ ತಮೇವತ ಆದ್ಯಂ ಪ್ರಪದ್ಯೇತ ಯದಾಂಶ ಆಭಾಸಕೋ ಹ್ಯಯಂ ಜೀವರಾಶಿ ಅಂತ ಶ್ರುತಿಯು ಹೇಳ್ತಾ ಇದೆ ಆದ್ದರಿಂದ ಈ ಜಗದ್ವೃಕ್ಷ ಇದರ ವಿಶೇಷವಾದ ವಿಮರ್ಶೆ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೂ ಈ ಭಗವಂತನ ತತ್ವಜ್ಞಾನ ಅತ್ಯಂತ ಅವಶ್ಯಕವಾದದ್ದು ಅಂತ ನಾವು ವಿಚಾರವನ್ನು ಮಾಡ್ತಾ ಆ ತತ್ವಜ್ಞಾನ ಸಂಪಾದನೆಗೆ ಭಗವಂತನಾದ ಶ್ರೀನಿವಾಸ ನಮಗೆ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣ ವಸ್ತು ಇದೀಗ ನಾವು ಭಗವದ್ಗೀತೆಗೆ ಸಂಬಂಧಪಟ್ಟ ಹದಿನೈದನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣವನ್ನು ನಾವು ಪ್ರಾರಂಭ ಮಾಡೋಣ अथ श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे पुरुषोत्तमयोगो नाम

तथोपलभ्यते नान्तो न चादिः न च सम्प्रतिष्ठा अश्वत्थमेनम् सुविरूढमूलम् असङ्गशस्त्रेण

येस्मिन् गटाः भूयः ननिवर्तन्ति भूयः तमेव चाद्यं तमेव चाद्यं पुरुषं प्रपद्ये पुरुषं प्रपद्ये यतः प्रवृत्तिः यतः प्रवृत्तिः प्रसृता पुराणी प्रसृता पुराणी निर्माणो मोहा

पदमव्ययं तत् न तद्भासयति सूर्यो न शशाङ्को न पावकः यद्गत्वाननिवर्तन्ते तद्धाम परमं मम

अधिष्ठाय मनश्चायम् विषयान्न उपसेवते उपसे उत्क्रामन्तं स्थितं वापि भुञ्जानं वा गुणान्वितम्

वेदांत कृत वेदांत कृत वेद विदेव चाहम वेद विदेव चाहम द्वाव्यम पुरुजो लोके स्वामिनो पुरुषौ लोके चरश्च अक्षर एवच चरश्च अक्षर एवच चर सर्वानी भूतानि चर सर्वानी भूतानि

अतोऽस्मि लोके वेदे चोके च प्रथितः पुरुषोत्तमः व्यो मामेवमसम्मूढः जानाति पुरुषोत्तमं जानाति पुरुषोत्तमं ससर्वविद् भजति माम् ससर्वविद् भजति माम् सर्वभावेन भारत सर्वभावेन भारत, भारत। इति गुह्यतमं शास्त्रम् इति गुह्यतमं शास्त्रं इदमुक्तं मयानघा इदमुक्तं मयानघा

योगशास्त्रे योगशास्त्रे श्रीकृष्णार्जुनसंवादे कृष्णार्जुनसंवादे पुरुषोत्तमयोगो नाम पुरुषोत्तमयोगो नाम पञ्चदशोऽध्यायः यत्र योगेश्वरः कृष्णः ತ್ರ ಪಾಥೋ ಧನುರ್ಧರ ತತ್ರೀರ್ವಿಜಯೋತಿ ಧ್ರವ ತಿ ಪಠನ ಮಾಡುವ ಸಂದರ್ಭದಲ್ಲಿ ಪ್ರವಚನ ಮಾಡುವ ಸಂದರ್ಭದಲ್ಲಿ ಕಾಯಿಕವಾದ ಮಾನಸಿಕವಾದ ವಾಚನಿಕವಾದ ನಾನಾ ವಿಧವಾದ ತಪ್ಪುಗಳು ಸಹಜವಾಗಿ ಸಂಭವಿಸ್ತವೆ ಆ ಎಲ್ಲ ತಪ್ಪುಗಳನ್ನು ಕ್ಷಮಿಸುವಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವನಿಗೆ ಸಮರ್ಪಣೆಯನ್ನು ಮಾಡಿ ಸಮಸ್ತ ಲೋಕಗಳಿಗೂ ಮಂಗಳವಾಗಲಿ ಅಂತ ಹೇಳಿ ಶ್ರೀನಿವಾಸ ದೇವರಿಗೂ ನಾವು ಈಗ ಮಂಗಳವನ್ನು ಸಮರ್ಪಣೆ ಮಾಡೋಣ यदक्षरपदभ्रष्टम् मात्राहीनञ्च यद्भवेत् तत्सर्वं क्षम्यतां देव नारायण नमोऽस्तु ते कायेन वाचा मनसेन्द्रियैर्वा मनसेन्द्रियैर्वा बुद्ध्यात्मनावा बुद्ध्यात्मनावा प्रकृते स्वभावा प्रकृते स्वभावा करोमि यद्यत करोमि यद्यत सकलं परस्मै सकलं परस्मै नारायणायेति नारायणायेति समर्पयामि समर्पयामि सर्वे भवन्तु सुखिनः सर्वे भवन्तु सुखिनः सर्वे सन्तु निरामयाः सर्वे सन्तु निरामयाः सर्वे भद्राणि पश्यन्तु सर्वे भद्राणि पश्यन्तु